ನಮಸ್ಕಾರ, ನೈನ್ ಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಡಿಎ ಎಡವಟ್ಟಿಗೆ ಜನರಿಗೆ ಸಂಕಟ. ರಾತ್ರಿ ಇಡೀ ಜಾಗರಣೆ ಮಾಡಿದ ಜನ. ಮಳೆ ಇಲ್ಲ ಆದ್ರೂ ಕೂಡ ಎದುರಾಯಿತು ಪ್ರವಾಹ. ಹುಳಿಮಾವು ಕೆರೆಯಿಂದ ಕೃತಕ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ತಮ್ಮದಲ್ಲದ ತಪ್ಪಿಗೆ ಜನರಿಗೆ ಸಂಕಷ್ಟದ ಸ್ಥಿತಿ ಎದುರಾಗಿದೆ. ಊಟ ಇಲ್ಲ, ನಿದ್ದೆ ಇಲ್ಲ, ದಿನಸಿ ನೀರು ಪಾಲಾಗಿದೆ ಕಂಪ್ಲೀಟ್ ಆಗಿ. ಹುಳಿಮಾವು ಕೆರೆಯಿಂದ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು, ಇದು ಬೆಂಗಳೂರಿನಲ್ಲಿ 2 ತಿಂಗಳಲ್ಲಿ ಆಗಿರುವಂತ 3ನೇ ಕೆರೆಯ ಅವಾಂತರ. ಕೆರೆ ನೀರು ಹರಿದು ಯಾವ ರೀತಿಯಾಗಿ ಬೆಂಗಳೂರಿನ ಕೆಲವು ಪ್ರದೇಶಗಳು ಈಗ ಆಲ್ರೆಡಿ ಜಲಾವೃತ ಆಗಿತ್ತು ಅನ್ನೋದನ್ನ ತೋರಿಸಿದ್ವಿ. ಇದು 3ನೇ ಘಟನೆ. ಒಂದ್ ಕಡೆ ಹೊಸಕೇರಳ್ಳಿಯಲ್ಲಿ ಇದೇ ರೀತಿಯಾಗಿ ಘಟನೆ ಆಗಿತ್ತು 15 ದಿನಗಳ ಹಿಂದೆ. ಇನ್ನೊಂದ್ ಕಡೆ ದೊಡ್ಡ ಬಿದಿರಕಲ್ಲಿನಲ್ಲೂ ಕೂಡ ಅಷ್ಟೇ, 1.5 ತಿಂಗಳ ಹಿಂದೆ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. ಈಗ ಮತ್ತೊಮ್ಮೆ ಆ ರೀತಿಯಾದಂತಹ ಘಟನೆ ಮರುಕಳಿಸಿರುವಂಥದ್ದು ಹುಳಿಮಾವಿನಲ್ಲಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪದೇ ಪದೇ ಈ ರೀತಿಯಾಗಿ ತಮ್ಮದಲ್ಲದ ತಪ್ಪಿಗೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲೂ ಕೂಡ ಯಾವ ರೀತಿಯಾಗಿ ಜಲಾವೃತವಾಗಿತ್ತು. ಕೆರೆ ಕಟ್ಟೆ ಒಡೆದಂತ ಸಂದರ್ಭದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳಿಗೆ ಈ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಅದು ಆ ನೀರು ಕೊಳಚೆ ನೀರಾಗಿದ್ದಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಆ ಕೊಳಚೆ ನೀರಿನ ಜೊತೆಗೆ ಗಬ್ಬು ನಾರುವಂತ ವಾಸನೆಯ ಜೊತೆಗೆ ಮನೆ ಮುಂದೆ ಎಲ್ಲ ಆ ಒಂದು ಕೆಸರು ಕೂಡ ತುಂಬಿಕೊಂಡಿರುವಂಥದ್ದು. ಸೊ ಹೀಗಾಗಿ ಅಲ್ಲಿನ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಮನೆಗಳಿಗೆ ಈ ರೀತಿಯಾಗಿ ನೀರು ನುಗ್ಗಿದ್ದಂತ ಪರಿಣಾಮ ಆ ಒಂದು ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಲ್ಲಿ ಅವರಿಗೆ ಆಶ್ರಯವನ್ನ ಕಲ್ಪಿಸಲಾಗಿತ್ತು. ಇದು ಯಾವುದೋ ಹಳ್ಳಿಲೋ ಯಾವುದೋ ಜಿಲ್ಲೆಯಲ್ಲೋ ಆಗಿರುವಂತ ಘಟನೆ ಅಲ್ಲ, ಬೆಂಗಳೂರಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇರುವಂಥದ್ದು. ಕೆರೆ ಕಟ್ಟೆ ಒಡೆದು ಅಲ್ಲಿರುವಂತ ನೀರು ಸಂಪೂರ್ಣವಾಗಿ ಹರಿದು ಸುಮಾರು 500ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಂತಹ ಒಂದು ಪರಿಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಅದರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಬಲಭಾಗದ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಜಲಾವೃತವಾಗಿತ್ತು ಅನ್ನುವ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರೆ, ಎಡಭಾಗದ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರುವಂಥದ್ದು ನಿನ್ನೆ ಬಂದಂತಹ ಆ ಒಂದು ನೆರೆಗೆ ಅಲ್ಲಿನ ಜನ ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ರ. ಕಂಪ್ಲೀಟ್ ಆಗಿ ಮನೆಯ ಒಳಗಡೆ ಗಬ್ಬು ನಾರುವಂತ ನೀರಿನ ಜೊತೆಗೆ ಕೊಳಚೆ ನೀರಿನ ಜೊತೆಗೆ ಕೆಸರು ಕೂಡ ತುಂಬಿಕೊಂಡಿತ್ತು. ಈಗ ಅದನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಈಗ ಆ ಭಾಗದ ಜನ ಪರಿತಪಿಸುವಂತ ಕೆಲಸ ಆಗ್ತಾ ಇರುವಂಥದ್ದು. ಇನ್ನ ಮೇಯರ್ ಸಾಹೇಬ್ರನ್ನ, ಅಲ್ಲಿರುವಂತ ಕಾರ್ಪೊರೇಟರನ್ನ, ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಒಬ್ರು ಬಿಡಿಎ ಮೇಲೆ ತಾಕ್ತಾರೆ, ಇನ್ನೊಬ್ರು ಬಿಬಿಎಂಪಿ ಮೇಲೆ ತಾಕ್ತಾರೆ. ಇವರು ನಮ್ದೆಲ್ಲ ತಪ್ಪು ಅಂತ ಬಿಬಿಎಂಪಿ ಅವರು ಹೇಳಿದ್ರೆ ಬಿಡಿಎದವರು ನಮ್ದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತ ಪರಿಹಾರವನ್ನ ಹುಡುಕೋದ್ ಬಿಟ್ಟು ನಮ್ದಲ್ಲ ತಪ್ಪು ಅನ್ಕೊಂಡು ಒಬ್ರ ಮೇಲೆ ಇನ್ನೊಬ್ರು ಎತ್ತಾಕೊಂಡು ಮಾತಾಡುವಂತ ಕೆಲಸನೇ ಆಗ್ತಾ ಇರುವಂಥದ್ದು ನಿಮ್ಗೆ ಆ ದೃಶ್ಯಾವಳಿಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾದಂತ ಪರಿಸ್ಥಿತಿ ಸಂಕಷ್ಟವನ್ನ ಜನ ಅಲ್ಲಿ ಅನುಭವಿಸಿದ್ರು ಅಂತ. ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿತ್ತು ಅಂದ್ರೆ, ಇಲ್ಲಿ ಜಲಾವೃತ ಆಗಿದ್ದಂತ ಹಿನ್ನೆಲೆಯಲ್ಲಿ, ಮನೆ ಒಳಗೆ ನೀರು ನುಗ್ಗಿದ್ದಂತ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಆಟೋದಲ್ಲೇ ಕಳೆದಿದ್ದಾರೆ ದಂಪತಿ. ಮನೆಗೆ ನುಗ್ಗಿದ್ದಂತ ನೀರು, ಮಕ್ಕಳೊಂದಿಗೆ ಆಟೋದಲ್ಲೇ ವಾಸ್ತವ್ಯವನ್ನ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಟೋದಲ್ಲಿ ರಾತ್ರಿ ಕಳೆದಿದ್ದಾರೆ ಹರೀಶ್ ಹಾಗೂ ಭಾಗ್ಯ ದಂಪತಿ. ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಮಕ್ಕಳ ಪುಸ್ತಕಗಳು, ಮನೆಯಲ್ಲಿದ್ದಂತ ಅಕ್ಕಿ ಬೇಳೆ ದಿನಸಿ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿತ್ತು. ನೀರು ಪಾಲಾಗಿತ್ತು. ದಿಕ್ಕು ತೋಚದೆ ಕಣ್ಣೀರಿಡ್ತಾ ಇದ್ದಾರೆ ಆ ದಂಪತಿ. ಯಾಕೆಂದ್ರೆ ಅವರು ಬೇರೆ ಊರಿಂದ ಬಂದು ಇಲ್ಲಿ ಕೆಲಸವನ್ನ ಹರಿಸ್ಕೊಂಡು ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ದಿನನಿತ್ಯ ಕೂಲಿ ಮಾಡಬೇಕು, ಬದುಕಬೇಕು, ಅಂತಹ ಜೀವನ ಅವ್ರದ್ದು. ಆದ್ರೆ ಇಲ್ಲಿ ಅಧಿಕಾರಿಗಳು ಮಾಡಿರುವಂತ ಎಡವಟ್ಟಿಗೆ ಪರಿತಪಿಸುವಂತ ಒಂದು ಕೆಲಸ ಆಗ್ತಾ ಇರುವಂಥದ್ದು ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಯಲ್ಲಿ. ಆ ದಂಪತಿ ಮತ್ತೆ ಅವರ ಮಗ ಆಟೋದಲ್ಲೇ ಇದ್ದು ರಾತ್ರಿ ಇಡೀ ಕಳಿಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಯಾಕೆಂದ್ರೆ ಅವರು ಜೀವನವನ್ನ ಸಾಗಿಸ್ತಾ ಇದ್ದಂತಹ ಒಂದು ಮನೆ ಸಂಪೂರ್ಣವಾಗಿ
ಜಲಾವೃತವಾಗೋಗಿತ್ತು. ಜಲಾವೃತ ಆಗಿದ್ದಂತ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿದ್ದಂಥದ್ದು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿತ್ತು. ಸೊ ಹೀಗಾಗಿನೇ ಆ ದಂಪತಿ ಅವರ ದಿನನಿತ್ಯ ಏನು ಅವರಿಗೆ ಅನ್ನವನ್ನ ಹಾಕ್ತಾ ಇರುವಂತ ಆಟೋದಲ್ಲೇ ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೇಗೆ ಅಂದ್ರೆ ಮಕ್ಕಳು ಬೀದಿ ಬಂದಿದ್ವಿ, ಏನ್ ಮಾಡೋದು, ಏನು ಬುಕ್ಸ್ ಎಲ್ಲ ಮಕ್ಕಳು ಓದೋದೆಲ್ಲ ಎಲ್ಲ ಹಾಳಾಗೋಗಿತ್ತೆ, ರೇಷನ್ನು ಎಲ್ಲ ಹಾಳಾಗೋಗಿತ್ತೆ, ಏನಿಲ್ಲ ಸರ್. ಈಗೆಲ್ಲ ಈಗ ಹೊಸ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ದಂಗೆ ಮಾಡಬೇಕು. ಯಾರೋ ಫ್ರೆಂಡ್ ಮನೆಗೆ ಉಳ್ಕೊಂಡಿದ್ವಿ, ರಾತ್ರಿಯಿಂದ ಎಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಇರಬೇಕು ಅಂತಲೂ ಗೊತ್ತಿಲ್ಲ. ಆಟೋದಲ್ಲಿ ಎರಡು ಚಿಕ್ಕ ಮಕ್ಕಳು ಕಟ್ಕೊಂಡು ಆಟೋದಲ್ಲಿ ಇದ್ದೀವಿ. ಹೇಗೆ ಅಂದರೆ ಮಕ್ಕಳು ಬೀದಿ ಬಂದಿದ್ದೀವಿ, ಏನ್ ಮಾಡೋದು, ಏನು ಬುಕ್ಸ್ ಎಲ್ಲ ಮಕ್ಕಳು ಓದೋದೆಲ್ಲ ಎಲ್ಲ ಹಾಳಾಗೋಗಿತ್ತೆ, ರೇಷನ್ನು ಎಲ್ಲ ಹಾಳಾಗೋಗಿತ್ತೆ, ಏನಿಲ್ಲ ಸರ್. ಈಗೆಲ್ಲ ಈಗ ಹೊಸ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ದಂಗೆ ಮಾಡಬೇಕು. ಯಾರೋ ಫ್ರೆಂಡ್ ಮನೆಗೆ ಉಳ್ಕೊಂಡಿದ್ವಿ, ರಾತ್ರಿಯಿಂದ ಎಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪರಿತಪಿಸ್ತಾ ಇದ್ದಾರೆ. ಸಂಕಷ್ಟ ಎದುರಾಗಿದೆ ಆ ಭಾಗದ ಜನರಲ್ಲಿ ಅಂತ. ಅವನ್ಯಾವನೋ ಕಾಂಟ್ರಾಕ್ಟರ್ ಮಾಡಿದ ತಪ್ಪಿಗೆ ಇವರು ಈ ರೀತಿಯಾದಂತ ಪರಿಸ್ಥಿತಿಯನ್ನ ಅನುಭವಿಸಬೇಕಾಗಿದೆ. ಕಾಮನ್ ಸೆನ್ಸ್ ಇಲ್ಲ, ಸ್ವಲ್ಪನೂ ಕೂಡ ಏನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದಂತ ಕಾಂಟ್ರಾಕ್ಟರ್ ಮಾಡಿರುವಂತ ಎಡವಟ್ಟಿಗೆ ಆ ಒಬ್ರು ಜನ ಈಗ ಈ ರೀತಿಯಾದಂತ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಇವರೊಬ್ಬರ ಒಂದು ಸ್ಥಿತಿಯಲ್ಲ, ಸುಮಾರು 500-600 ಕುಟುಂಬಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಅವರ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಅದನ್ನ ಬೆಳಗ್ಗೆಯಿಂದ ಅಲ್ಲ, ನಿನ್ನೆ ರಾತ್ರಿಯಿಂದ ಅವರು ನೀರನ್ನ ಕ್ಲೀನ್ ಮಾಡುವಂತ ಕೆಲಸದಲ್ಲೇ ಬ್ಯುಸಿ ಆಗಿರುವಂಥದ್ದು. ಅವನು ಮಾಡಿದ್ದ ತಪ್ಪಿಗೆ ಅವನ ಕೈಲೇ ಈ ಕೆಲಸವನ್ನೆಲ್ಲ ಮಾಡಿಸ್ಬೇಕಾಗಿತ್ತು. ಈಗ ಪರಾರಿ ಆಗಿದ್ದಾನೆ. ಈ ಅಧಿಕಾರಿಗಳು, ಕಾರ್ಪೊರೇಟರ್ಗಳು, ಇನ್ನ ಮೇಯರ್ ಸಾಹೇಬರು, ಅಲ್ಲಿರುವಂತ ಶಾಸಕರು, ಸಂಸದರು ಇನ್ನೂ ಕೂಡ ಹೋಗಿ ಭೇಟಿಯನ್ನ ಕೊಟ್ಟಿಲ್ಲ. ಅವ್ರ ಕೈಲಿ ಕೆಲಸವನ್ನ ಮಾಡಿಸ್ಬೇಕು. ಇನ್ನೊಂದ್ಸಲಿ ಈ ರೀತಿಯಾಗಿ ಆಗಬಾರ್ದು ಅಂದ್ರೆ ಪಾಪ ಯಾವನೋ ಮಾಡಿದ ಎಡವಟ್ಟಿಗೆ ಇವರು ಇವತ್ತು ರಾತ್ರಿ ಇಡೀ ಕೆಲಸವನ್ನ ಮಾಡ್ತಾ ಬೆಳಗ್ಗೆ ಪೂರ್ತಿ ಅದನ್ನ ನೀರನ್ನ ಹೊರಹಾಕುವಂತ ಕೆಲಸವನ್ನ ಮಾಡಬೇಕಾಗಿದೆ. ಏನೋ ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಡೆದಿರುವಂತ ಘಟನೆಯ ಸ್ಥಳದಿಂದ. ಎಸ್ ಮಂಜು, ನೋಡ್ತಾನೆ ಇದ್ವಿ ಯಾರೋ ಮಾಡಿದ ಎಡವಟ್ಟಿಗೆ ಇನ್ಯಾರು ಅಲ್ಲಿ ಪರಿತಪಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಏನು ಯಾವ ರೀತಿಯಾಗಿ ಅಲ್ಲಿನ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ? ಖಂಡಿತ ಪೃಥ್ವಿ, ಅಧಿಕಾರಿಯೋರ್ವರು ಮಾಡಿದಂತ ಒಂದು ಸಣ್ಣ ಎಡವಟ್ಟಿನಿಂದ ಇವತ್ತು ಜನರೆಲ್ಲರೂ ಕೂಡ ಬೀದಿ ಪಾಲಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹುಳಿಮಾವು ಸಮೀಪವಿರುವಂತಹ ಸುಮಾರು 500 ಅಧಿಕ ಮನೆಯಲ್ಲಿರುವಂತಹ ಜನ ಈಗ ಬೀದಿ ಪಾಲಾಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇವರು ರಾತ್ರಿ ಇಡೀ ಕೂಡ ಅಷ್ಟೇ ಇದೇ ಒಂದು ಸಮುದಾಯ ಭವನದಲ್ಲಿ ಕಾಲ ಕಳೆದಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ ಹಾಕೊಂಡು ಅವರು ಈ ಒಂದು ಸಮುದಾಯ ಭವನದಲ್ಲಿ ಇದ್ದಾರೆ. ಯಾಕಂದ್ರೆ ಮನೆಗೆ ಹೋಗ್ಬೇಕು ಅಂದ್ರೆ ಮನೆ ತುಂಬೆಲ್ಲ ನೀರು, ಮನೆ ಫುಲ್ಲು ಕಂಪ್ಲೀಟ್ ಗಬ್ಬು ನಾರ್ತಾ ಇದೆ, ಕೊಳಚೆ ನೀರಿಂದ ತುಂಬಿಕೊಂಡಿದೆ. ಆ ಒಂದು ಕಾರಣಕ್ಕೆ ಮನೆಯಲ್ಲಿ ಮಕ್ಕಳೊಂದಿಗೆ ಹೇಗೆ ವಾಸ ಮಾಡೋದು ಅಂತ ಗೊತ್ತಾಗದ ರೀತಿಯಲ್ಲಿ ಅವರು ಈಗ ಸಮುದಾಯ ಭವನದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಜೊತೆಗೆ ರಾತ್ರಿ ಎಲ್ಲಾ ರೀತಿಯ ಅಂತ ಒಂದು ಬಿಬಿಎಂಪಿ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಹಾಸಿಗೆ ಕೊಟ್ಟಿದ್ದಾರೆ, ಬೆಡ್ ಕೊಟ್ಟಿದ್ದಾರೆ. ಆದ್ರೆ ಸರಿಯಾದ ಊಟ ಏನು ಏನ್ ಕೊಟ್ಟಿದಾರ ಇಲ್ವಾ ಅನ್ನೋದನ್ನ ಮಾತನಾಡೋಕೆ ಅವರು ಕೂಡ ನಮ್ಮ ಜೊತೆ ಅವ್ರನ್ನೇ ಮಾತನಾಡೋಣ. ಈಗ ಮೇಡಮ್, ನಿನ್ನೆಯಿಂದ ಇದ್ದೀರಾ, ಎಲ್ಲೆಲ್ಲ ರೀತಿಯ ಸೌಲಭ್ಯಗಳು ಕೊಟ್ಟಿದ್ದಾರೆ? ಊಟ ಕೊಟ್ಟಿದ್ದಾರೆ, ಮತ್ತೆ ಮಗುಗೆ ಬಾಟ್ಲಿಗೆ ಹಾಲು ಕೊಟ್ಟಿದ್ದಾರೆ, ಮಕ್ಳಿಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮತ್ತೆ ಮನೆ ಕೊಳಕ್ಕೆ ಬೆಡ್ಶೀಟ್ ತಂದಿಂದ ಎಲ್ಲಾನು ಕೊಟ್ಟಿದ್ದಾರೆ, ಮನೆ ಕೊಳಕ್ಕೆ ಎಲ್ಲ ಸೌಲಭ್ಯ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಮನೆಗಳು ಮಾತ್ರ ಆ ತರ ಆಗಿತ್ತೆ. ನಿಮ್ಮ ಮನೆ ಈಗ ಹೇಗಿದೆ? ಅಲ್ಲಿ ನಿಮ್ಮ ಮನೆಯಲ್ಲಿ ನೀರು ತುಂಬಿಕೊಂಡಿದೆ, ಅದನ್ನ ಎತ್ತಾಕುವಂತ ಕೆಲಸ ಮಾಡ್ತಿದಾರಾ? ಹೇಗೆ ನೀರೆಲ್ಲ ಕೊಚ್ಕೊಂಡು ಹೋಗೈತೆ, ಮನೇಲಿರೋ ಧೂಳು ಅದು ಕಕ್ಕಸ್ಬಿಟ್ಟು ನೀರೆಲ್ಲ ಎಲ್ಲ ತುಂಬಿಕೊಂಡೈತೆ, ಮತ್ತೆ ಅಕ್ಕಿ ರಾಗಿ ಎಲ್ಲ ನೀರ್ ಪಾಲಾಗೈತೆ, ಬಟ್ಟೆ ಬರೆ ಏನು ಎತ್ಕೊಂಡಿಲ್ಲ, ಹಂಗೆ ಬಂದಿದೀವಿ, ಎಲ್ಲ ಕೊಚ್ಕೊಂಡು ಹೋಗೈತೆ, ಎಲ್ಲ ಹಾಳಾಗೈತೆ ಮನೇಲಿ. ಮೇಡಮ್, ಈಗ ಮನೆ ಫುಲ್ ಹಾಳಾಗಿದೆ, ಮನೆಯಲ್ಲಿರೋ ಅಕ್ಕಿ ಎಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ತಿದ್ದಾರೆ, ಮತ್ತೆ ನೆಕ್ಸ್ಟ್ ನಿಮ್ಮ ನೀವೇನ್ ಮಾಡ್ತೀರಾ, ಮತ್ತೆ ಜೀವನಾಂಶಕ್ಕೆ ಏನ್ ಮಾಡ್ತೀರಾ? ಇಲ್ಲ, ಜೀವನ ನೀವೇ ನೋಡ್ಬೇಕು ಸರ್, ನಮ್ಗೆ ಜೀವನ ಪರ್ಯಂಪುರ ಫುಲ್ ನಮ್ಮ ಆಧಾರನೇ ಇಲ್ಲ ಸರ್, ನಾವು ಕೆಲ್ಸಕ್ಕೆ ಹೋದ್ರೂ ನಮ್ಮ ಆಧಾರನೇ ಇಲ್ಲ ಸರ್, ಆಧಾರನೇ ಫುಲ್ ಹೋಗೈತೆ, ನಾವು ಜೀವನ ಹೆಂಗ್ ಮಾಡ್ಬೇಕು ಅಂತಾನೇ ಗೊತ್ತಾಯ್ತಿಲ್ಲ ಸರ್. ನೀವೆಲ್ಲ ಇದು ಮಾಡ್ಕೊಂಡು ಏನಿಲ್ಲ, ನಾವು ಜೀವ ಉಳಿಸ್ಕೊಳ್ಳೋಕೆ ಸಲುವಾಗಿ ಹುಟ್ಟು ಬಟ್ಟೆಲೆ ಬಂದಿದೀವಿ ಸರ್, ನಮ್ಗೇನಿಲ್ಲ ಸರ್, ನೀವೇ ನೋಡಿದ್ರೆ ನಾವು ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್, ನಮ್ಗೆ ಯಾವ ಕಡೆನೂ ಮನೆಗೆ ಹೋಗೋಕೆ ಆಗ್ತಿಲ್ಲ ಸರ್ ನಮ್ಗೆ. ಓಕೆ, ಕೇವಲ ಇವರಿಷ್ಟೇ ಅಲ್ಲ, ಇನ್ನು ಕೂಡ ಸಾಕಷ್ಟು ಜನ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಸಮುದಾಯ ಭವನ ಸುಮಾರು 300-400 ಜನ ಇದೇ ಒಂದು ಸಮುದಾಯ ಭವನದಲ್ಲಿ ರಾತ್ರಿ ಒಬ್ಬರ ಪಕ್ಕದಲ್ಲಿ ಒಬ್ಬರು ಜಾಗ ಇಲ್ಲದೆ ಅವರು ಮಲಗಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ, ನೋಡ್ತಾ ಇರ್ಬೋದು ಇನ್ನೂ ಇನ್ನಷ್ಟು ಜನ ಇದ್ದಾರೆ.
ಮೇಡಮ್, ನೀವು ನಿಮ್ಮ ಮನೆಯಲ್ಲಿ ನೀರು ತುಂಬಿಕೊಂಡಿದ್ಯಾ ಮತ್ತೆ ನಿಮ್ಮ ಮನೆ ಸ್ಥಿತಿ ಹೇಗಿದೆ ಈಗ? ಎಲ್ಲ ಕೊಚ್ಕೊಂಡೋಗೈತೆ ಸರ್, ದವಸ ಧಾನ್ಯ ಎಲ್ಲ ಮತ್ತೆ ಬಟ್ಟೆಗಳು ಏನಿಲ್ಲ ಸರ್, ಎಲ್ಲ ಕೊಚ್ಕೊಂಡೋಗೈತೆ. ನಾವೆಲ್ಲ ಬೀದಿಗೆ ಬಂದು ನಿಂತೀವಿ ಸರ್, ಎಲ್ಲ ಅವರೇ ಪರಿಹಾರ ಕೊಡಬೇಕು ಸರ್ ನಮಗೆ. ಹಾಂ ರಾಜ್ಯದಿಕ್ಕೆ ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಬೀದಿಗೆ ಬಂದಿದ್ದೀವಿ, ಅದು ಸರ್ಕಾರಿ ತಲೆ ಮೇಲೆ ಹಾಕಿದೀವಿ ಅಷ್ಟೇ. ಈಗ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಗೆ ಕೂಲಿ ಮಾಡ್ಬೇಕು, ಕೂಲಿ ಮಾಡೋರು ಮಕ್ಕಳ ಸ್ಕೂಲು ನಮ್ಗೆ ಕೂಲಿ ಮಾಡೋರು ಅಂತ ಇಲ್ಲ ಸರ್, ಎಲ್ಲ ಬೀದಿಗೆ ಬಂದಿದ್ದೀವಿ ಸರ್. ಅದು ನಮ್ಗೆ ಏನಂದ್ರೆ ಸರ್ಕಾರದಿಂದ ಪರಿಹಾರ ಕೊಡಬೇಕು ಸರ್. ನಿಮ್ಮ ಮನೇಲಿ ಎಷ್ಟು ಜನ ಇದ್ರಮ್ಮ ಈ ಪುಟ್ಟ? ನಾವು ಗಂಡ ಹೆಂಡ್ತಿರಿ ಎರಡು ಜನ ಇದ್ವಿ ಸರ್, ಮಕ್ಕಳು ಅಮ್ಮ ಮನೆಗೆ ಬಿಟ್ಟಿದ್ದೀವಿ. ನಾವು ಅಲ್ಲಿ ಬಿಟ್ಟು ಇಲ್ಲಿ ದುಡಿಯೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ದುಡಿಯೋದಕ್ಕೆ ಅಂತ ಬಂದಿರಬೇಕಾದ್ರೆ ನಮ್ಮ ಪರಿಹಾರ ಏನೂ ಆಗ್ತಾ ಇಲ್ಲ. ನಾವು ಸಾಕಷ್ಟು ಹೇಳಿದ್ದೀವಿ, ಮೋರಿ ನೀರೆಲ್ಲ ಮನೆಗೆ ಬರುತ್ತೆ, ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಆದರೂ ಮಾಡಿಸ್ಕೊಡ್ತಾ ಇಲ್ಲ. ಅವ್ರಿಗೆ ಕನಿ ಕಾರಣನೆಲ್ಲ ನಾವು ಹೇಳ್ತಾ ಇರೋದು, ನಾವು ಬೆಳಿಗ್ಗೆ ಹೇಳ್ಬೇಕಾ ಹೋಗ್ಬೇಕಾ, ಕೂಲಿನ ದುಡಿಬೇಕಾ, ಬೆಳಿಗ್ಗೆ ಹೋಗಿಲ್ಲ ನಮಗೆ ಜೀವನ ಇಲ್ಲ, ಕೂಲಿ ಮಾಡ್ಬೇಕಾ ಅಲ್ಲಿ ದವಸ ಧಾನ್ಯದನ್ನು ತಿನ್ಬೇಕಾ, ಅದನ್ನು ನೀರು ಪಾಲಾಗೋಗೈತೆ. ಇವಾಗ ನಾವು ತಿನ್ನೋದಕ್ಕೆ ಏನಿಲ್ಲ, ಒತ್ಕೊಳ್ಳಿಕ್ ಬಟ್ಟೆ ಇಲ್ಲ, ಇರೋದಿ ಸ್ಥಳ ಇಲ್ಲ, ಎಲ್ಲಿ ಹೋಗ್ಬೇಕಾ, ಬೀದಿ ಪಾಲಾಗಿದ್ದೀವಿ. ನೀವೇನು ವ್ಯವಸ್ಥೆ ಮಾಡಿ ಸರ್ಕಾರಿ ಕಡೆಯಿಂದ ನಮ್ಗೆ ಮಾಡಿಕೊಡ್ತಿರೋ ಉಪಕಾರ ಅದೇ ನಮ್ಗೆ ಒಳ್ಳೇದಾಗುತ್ತೆ ಸರ್. ಇಷ್ಟು ಬಿಟ್ಟರೆ ನಮ್ಗೆ ಇನ್ನೇನು ಹೇಳೋದಕ್ಕೆ, ಬೀದಿಲಿ ನಿಂತ್ಬಿಟ್ಟಿದ್ವಿ, ಇದನ್ನ ಬಿಟ್ಟರೆ ಉಪಕಾರ ನಮ್ಗೆ ಬೇರೆ ಯಾವ ಕಡೆ ಉಪಕಾರ ಇಲ್ಲ ಸರ್. ಮಗುಗೆ ಹಾಲು ಪಾಲು ಅಂತಂದ್ರೆ ಮನೇಲಿರೋದು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ, ದುಡ್ಡು ದವಸ ಧಾನ್ಯನೆ ಹೋಗ್ಬಿಟ್ಟಿದೆ, ಇದನ್ನ ಉಳ್ಕೊಂಡಿರ್ತಾ ಇಷ್ಟು ನೀರು ನುಗ್ಗಿದೆ. ಮಗುಗೆ ಏನು ಮಾಡ್ಬೇಕು ಹಾಲಿಗೆ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ಸರ್ಕಾರಿಂದಾನೆ ಕೊಡಬೇಕಾಗುತ್ತೆ. ನಮಗೆ ಆಗಿರೋ ನಷ್ಟಕ್ಕೆ ಅವ್ರ ದವಸ ಧಾನ್ಯಕ್ಕೆ ಆ ಮಾಡಿ ಕಟ್ಟಿ ಕೊಡ್ಬೇಕಾಗುತ್ತೆ ಇಷ್ಟು. ಪೃಥ್ವಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರ ಅಳಲು ಕೂಡ ಇದೇ ಆಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಮನೆಯಲ್ಲಿರುವಂತ ವಸ್ತುಗಳು ಕೊಚ್ಕೊಂಡು ಹೋಗಿದೆ. ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಮನೆಯಲ್ಲಿ ಯಾವುದೂ ಕೂಡ ಇಲ್ಲ. ಈಗ ನಮ್ಗೆ ಊಟ ಮಾಡೋಕೆ ಒಂದೊತ್ತಿಗೂ ಕೂಡ ಇಲ್ಲ. ನಾವು ಪ್ರತಿದಿನ ಕೂಲಿ ಹೋಗ್ಬೇಕಾಗಿತ್ತು, ದುಡ್ಕೊಳ್ಬೇಕಾಗಿತ್ತು, ಬಂದು ನಾವು ಊಟ ಮಾಡ್ಬೇಕಾಗಿತ್ತು. ಆದ್ರೆ ಈಗ ಮನೆಯಲ್ಲಿದ್ದಂತ ಪ್ರತಿಯೊಂದು ವಸ್ತು ಕೂಡ ಕೊಚ್ಕೊಂಡೋಗಿದೆ. ನಾವು ಇವತ್ತು ಬೀದಿ ಪಾಲಾಗಿದ್ದೀವಿ. ನಮಗೆ ಸರ್ಕಾರನೇ ನಮಗೆ ಮುಂದೆ ದಾರಿಯನ್ನು ತೋರಿಸ್ಬೇಕು. ನಮ್ಮ ಸರ್ಕಾರ ಮುಂದೆ ದಾರಿ ಇಲ್ಲ ಅಂದ್ರೆ ಬಹುಶಃ ನಮಗೆ ಸಾವೇ ನೆಕ್ಸ್ಟ್ ದಾರಿ ಅನ್ನುವಂತ ಮಾತುಗಳನ್ನು ಕೂಡ ಅಷ್ಟೇ ಇಲ್ಲಿನ ಗ್ರಾಮಸ್ಥರು ಹೇಳ್ತಿರುವಂತಹ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಹುಳಿಮಾವಿನಲ್ಲಿ ಕೃತಕ ನೆರೆಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಬಿಬಿಎಂಪಿಯಿಂದ ಬಿಡಿಎ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆ, ಬಿಡಿಎಯಿಂದ ಬಿಬಿಎಂಪಿ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ತಪ್ಪಿರುವಂತದ್ದನ್ನ ಒಬ್ರು ಹೇಳ್ಕೊಳ್ತಾ ಇಲ್ಲ, ಅವ್ರು ಮಾಡಿದ್ದು ತಪ್ಪು, ನಮ್ದ ಜವಾಬ್ದಾರಿ ಅಲ್ಲ, ನಮ್ ಜವಾಬ್ದಾರಿ ಅಲ್ಲ ಇದು, ಬಿಬಿಎಂಪಿ ಮಾಡಿದ್ದು ಅಂತ ಬಿಡಿಎ ಹೇಳ್ತಾ ಇದ್ರೆ, ಬಿಡಿಎ ಇನ್ನೊಂದ್ ಕಡೆ ಬಿಬಿಎಂಪಿ ಮೇಲೆ ಆರೋಪವನ್ನು ಮಾಡ್ತಾ ಇದೆ. 2016 ಬಿಬಿಎಂಪಿಗೆ ಹಸ್ತಾಂತರಿಸಿದ್ದ ಬಿಡಿಎ ನಾವು ನಿರ್ವಹಣೆ ಮಾಡುವವರೆಗೆ ಚೆನ್ನಾಗಿತ್ತು ಅಂತ ಬಿಡಿಎ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದುವರೆಗೂ ಯಾವ ಅಧಿಕಾರಿಯ ಸುಳಿವಿಲ್ಲ ಅಲ್ಲಿ. ಬಿಡಿಎ ವರ್ಸಸ್ ಬಿಬಿಎಂಪಿಯ ನಡುವೆ ಈಗ ಆರೋಪ ಪ್ರತ್ಯಾರೋಪವನ್ನು ಮಾಡುವಂತ ಕೆಲಸ ಆಗ್ತಾ ಇದೆ. ಬಟ್ ಆ ಕಾಂಟ್ರಾಕ್ಟರ್ ಯಾರು ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ, ಆತನಿಗೆ ಯಾರು ಜವಾಬ್ದಾರಿಯನ್ನ ಕೊಟ್ಟಿದ್ದು, ಕಾಂಟ್ರಾಕ್ಟ್ ಕೊಟ್ಟಿದ್ದು ಅನ್ನೋದೇ ಈಗ ಗೊತ್ತಾಗ್ಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ಮೇಯರ್ ಸಾಹೇಬರನ್ನು ಕೂಡ ಮಾತನಾಡಿಸಿದ್ವಿ. ಅವ್ರು ಏನ್ ಮಾತನಾಡಿದ್ರು ಅಂತ ನೀವೇ ಕೇಳಿ. ಅದೇನು ಬ್ರೀಚ್ ಆಗಿತ್ತು, ಅದನ್ನ ನಿಲ್ಸುವಂತ ಕೆಲಸ ಆಗಿದೆ. ಆ ಸ್ಥಳೀಯ ಎಲ್ಲಿ ಮನೆಗಳಿಗೆಲ್ಲ ನೀರಿನಿಂದ ಎಫೆಕ್ಟ್ ಆಗಿತ್ತು ಕೆರೆ ನೀರಿಂದ, ಅವ್ರಿಗೆಲ್ಲ ಅಲ್ಲಿಂದ ಮೂವ್ ಮಾಡಿ ಬ್ಯಾಟ್ಮಿಂಟನ್ ಕೋರ್ಟ್ ಅಲ್ಲಿ ವ್ಯವಸ್ಥಿತವಾಗಿ ಊಟ ಮತ್ತೆ ಮಲಗಲಿಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಒಂದು ಸ್ಪಷ್ಟನೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಕಾರಣ ಇನ್ನು ಏನಂತ ಗೊತ್ತಾಗಿಲ್ಲ. ಕಾಂಟ್ರಾಕ್ಟರ್ ಅಂತೂ ಯಾರು ಇಲ್ಲ, ಅದಕ್ಕೆ ಯಾವ್ದು ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಯಾರು ಇಲ್ಲ. ಕಾರಣ ಏನಂತ ಅಸರ್ಟೈನ್ ಮಾಡ್ಬೇಕು, ಅದಕ್ಕೆ ನಿನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಉಳಿಮೂ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದೀವಿ. ಆ DCP ಅವರು ತನಿಖೆ ಮಾಡ್ಬಿಟ್ಟು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಅದೇ BDA ಮತ್ತೆ ನಮ್ಮ BBMP ಕೋಆರ್ಡಿನೇಷನ್ ಮೀಟಿಂಗ್ ಇಮಿಡಿಯೇಟ್ ತುರ್ತಾಗಿ ಮಾಡಿ ಅಂತ ಹೇಳಿ ನಮ್ಮ ಆಯುಕ್ತರಿಗೆ ಹೇಳಿದ್ರೆ, ಜೊತೆಗೇನೆ ಇನ್ಸ್ಪೆಕ್ಷನ್ ಮಾಡೋಣ. ಯಾಕಂದ್ರೆ ಇದು ಉಳಿಮಾವು ಕೆರೆ ಇನ್ನು ನಮಗೆ ಪೇಪರ್ ಅಲ್ಲೇ ಹಸ್ತಾಂತರ ಮಾಡಿದಾರೆ ಹೊರತು ಪ್ರಾಕ್ಟಿಕಲ್ ಫೀಲ್ಡ್ ಅಲ್ಲಿ ನಮಗೆ ಯಾವ್ದೇ ತರದ್ದು ಇನ್ನ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಇವರು. ಸೊ ಹಂಗಾಗಿ ಯಾವ್ದು ಏನಂತ ಗೊತ್ತಾಗಿಲ್ಲ. ಮುಂಚೆ ಆಗಿರ್ತಕ್ಕಂತ ಎರಡು ಕೆರೆಯಲ್ಲೂ ಇನ್ನು BDA ಅವರ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥದ್ದು. ಹೊಸಕೆರೆನಹಳ್ಳಿ ಕೆರೆ ಅವ್ರು ಕಾಮಗಾರಿ ನಡೆಸ್ತಾ ಇದ್ರು, ಅವ್ರು ಕಾಮಗಾರಿ ನಡೆಸಿದ್ಮೇಲೆ ನಮ್ಗೆ ಹಸ್ತಾಂತರ ಮಾಡ್ತಕ್ಕಂಥದ್ದು. ಸೊ ಅದು ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ. ಸೊ ಅದು BDAದವರ ಒಂದು ನಿರ್ಲಕ್ಷಣೆಯಿಂದ ಆಗಿರುತ್ತೆ ಅಂತ ಹೇಳಲಿಕ್ಕೆ. ಬ್ರೇಕ್ ಆಗುತ್ತೆ, ಬ್ರೇಕ್ ಆಗುತ್ತೆ, ಬ್ರೇಕ್ ಆಗ್ಲೇಬೇಕಿದು. ಕೆರೆಗಳು ಉಳಿಲೇಬೇಕು, ಬ್ರೇಕ್ ಆಗ್ಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅಥವಾ ನಾಳೆದ್ರೊಳಗಡೆ ತುರ್ತಾಗಿ ಒಂದು ಸಭೆ ಕರಿಬೇಕಂತ ನಮ್ಮ ಆಯುಕ್ತರುಗಳನ್ನ ಸೂಚನೆ ಕೊಟ್ಟಿದ್ವಿ. ಈಗ ಅಲ್ಲ, ಈಗ ಏನ್ ನಡೆದಿದೆ ಇದು ತಪ್ಪ ಆಗಿದೆ, ಅದಕ್ ನಾವು ಅಲ್ಲೇ ಜನರಿಗೂ ನಾವು ಕ್ಷಮೆ ಕೇಳ್ಕೊಂಡಿದ್ವಿ ನಿನ್ನೆ. ಅದು BDA ಇರ್ಲಿ, BBMP ಇರ್ಲಿ, ನಮ್ಮ ಅಧಿಕಾರಿಗಳಿಂದ ಆಗಿರತಕ್ಕಂತ ನಿರ್ಲಕ್ಷಣೆಯಿಂದಾನೇ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ತರ ಮುಂದೆ ಆಗ್ಬಾರ್ದು. ಆ ನಿಟ್ಟಿನಲ್ಲಿ BDA ಆಯುಕ್ತರು, ನಮ್ಮ BBMP ಆಯುಕ್ತರು ಎಲ್ಲ
ಏನೇನ್ ಪೊಸಿಷನ್ಸ್ ತಗೊಂಡು ಎಲ್ಲೆಲ್ಲಿ ದುರಸ್ತಲ್ಲಿದೆ ಅದನ್ನ ರೆಡಿ ಮಾಡಂತ ವ್ಯವಸ್ಥಿತವಾಗಿ ಮಾಡ್ಬೇಕಂತ ನಾನು ನಿನ್ನೆ ಸೂಚನೆ ಕೊಟ್ಟಿದ್ದೀನಿ. ಇಸ್ರೋ ಅಲ್ಲಿರ್ತಕ್ಕಂಥ ಎಆರ್ಒ ಮತ್ತೆ ಡಿಸ್ಗೆ ನಿನ್ನೆ ಆದೇಶ ಕೊಟ್ಟಿದ್ದೀವಿ, ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಏನ್ ಡ್ಯಾಮೇಜಸ್ ಆಗಿದೆ ಅಂತ ವೀಕ್ಷಣೆ ಮಾಡಿ ಅವ್ರಿಗೇನ್ ಪರಿಹಾರ ಕೊಡುವಂತದ್ ಮಾಡ್ಬೇಕಂತ ಹೇಳಿ ನಿನ್ನೆ ಸೂಚಿ. ನಿನ್ನೆ ರಾತ್ರಿ ಊಟದ ವ್ಯವಸ್ಥೆ ಆಗಿದೆ, ಇವಾಗ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟದ ವ್ಯವಸ್ಥೆ ನಾವು ಮಾಡ್ತಿದ್ವಿ. ನೋಡಿದ್ರಲ್ಲ ಮೇಯರ್ ಸಾಹೇಬ್ರು ಏನಂತ ಪ್ರತಿಕ್ರಿಯೆ ಕೊಟ್ರು ಅಂತ, ಬಿಡಿಎ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಕಮಿಷನರ್ ಸಾಹೇಬ್ರು ಕೂಡ ಮಾತನಾಡಿದರೆ ಹುಳಿಮಾವು ಕೆರೆಗೂ ಬಿಡಿಎಗೂ ಸಂಬಂಧ ಇಲ್ಲ, 2016ರಲ್ಲೇ ಬಿಬಿಎಂಪಿಗೆ ಕೆರೆ ಹಸ್ತಾಂತರವಾಗಿದೆ. ನ್ಯೂಸ್ 18ಗೆ ಬಿಡಿಎ ಆಯುಕ್ತ ಡಾಕ್ಟರ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ಮೇಯರ್ ಸಾಹೇಬ್ರು ಬಿಡಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ರೆ, ಬಿಡಿಎ ಅಧಿಕಾರಿಗಳು ಬಿಬಿಎಂಪಿಯ ನಿರ್ವಹಣೆಯಿಂದ ಈ ರೀತಿಯಾಗಿ ಆಗಿರುವಂತದ್ದು, ಅದರ ನಿರ್ವಹಣೆ ಮಾಡ್ತಾ ಇರುವಂತದ್ದು ಬಿಬಿಎಂಪಿ. ಬಿಬಿಎಂಪಿ ಮಾಡ್ಕೊಳ್ಬೇಕು ನಿರ್ವಹಣೆಯನ್ನ, ಅದು ನಮ್ಮ ಜವಾಬ್ದಾರಿಯಲ್ಲ ಅಂತ ನ್ಯೂಸ್ 18ಗೆ ಬಿಡಿಎ ಆಯುಕ್ತ ಡಾಕ್ಟರ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಿಲ್ಲ ಈ ಇದು ಹುಳಿಮಾವು ಕೆರೆ ಇದಾಯ್ತಲ್ಲ ಸರ್, ಅದು ಬಿಡಿಎ 2016 ನಿಮ್ ಲಿಮಿಟ್ಸ್ ಅಲ್ಲಿ ಇತ್ತು ಅಂತ. ಅದು ಬಿಬಿಎಂಪಿ ಕೆರೆ, ಅದು ಹ್ಯಾಂಡ್ ಓವರ್ ಆಗಿದ್ದಾವೆ. 2016 ನಿಮ್ಮಲ್ಲಿ ಇತ್ತು ಅಂತ ಸರ್? ಇಲ್ಲದೇ ಹ್ಯಾಂಡ್ ಓವರ್ ಆಗಿದೆ ಈಗ. ಏನಿಲ್ಲ ಈ ಇದು ಹುಳಿಮಾವು ಕೆರೆ ಇದಾಯ್ತಲ್ಲ ಸರ್, ಅದು ಬಿಡಿಎ 2016 ನಿಮ್ ಲಿಮಿಟ್ಸ್ ಅಲ್ಲಿ ಇತ್ತು ಅಂತ. ಅದು ಬಿಬಿಎಂಪಿ ಕೆರೆ, ಅದು ಹ್ಯಾಂಡ್ ಓವರ್ ಆಗಿದ್ದಾವೆ. 2016 ನಿಮ್ಮಲ್ಲಿ ಇತ್ತು ಅಂತ ಸರ್? ಇಲ್ಲದೇ ಹ್ಯಾಂಡ್ ಓವರ್ ಆಗಿದೆ ಈಗ. ಹ್ಯಾಂಡೆಡ್ ಓವರ್ ಟು ಬಿಬಿಎಂಪಿ ಲಾಂಗ್ ಬ್ಯಾಕ್. ಅವ್ರ ಕೆರೆ ಅವ್ರು ಅಟೆಂಡ್ ಮಾಡ್ತಾರೆ. ನೋಡಿದ್ರಲ್ಲ ಬಿಡಿಎ ಅಧಿಕಾರಿಗಳು ಬಿಬಿಎಂಪಿ ಮೇಲೆ, ಬಿಬಿಎಂಪಿ ಅಧಿಕಾರಿ